ಸಂಜೀವಿನಿ ನೌಕರರ ಹಾಗೂ ಫಲಾನುಭವಿಗಳ ಒತ್ತಾಯಕ್ಕೊಳಗಾಗಿ ಕಲಬುರಗಿಯಲ್ಲಿ ಬಿಟ್ಟಿ ಚಾಕರಿ ತೊಲಗಿಸಿ ಸಮಾನ ವೇತನ ಒದಗಿಸಿ ಎಂಬ ಘೋಷವಾಕ್ಯದೊಂದಿಗೆ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಸಂಜೀವಿನಿ ನೌಕರರ ಹಾಗೂ ಫಲಾನುಭವಿಗಳ ಸಂಘದ ನೇತೃತ್ವದಲ್ಲಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಸಮಾವೇಶವನ್ನು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಿ ಮಾತನಾಡಿದರು. ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಕೆಲಸಕ್ಕೆ ತಕ್ಕಂತೆ ನಮಗೆ ಅದರ ಕೂಲಿ ಸಿಗ್ತಾ ಇಲ್ಲ, ಅದೇ ನಮಗೆ ರೆಮ್ಯುನರೇಷನ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರ ಪ್ರಸ್ತಾಪ ಇದೆ. ಮತ್ತು ಇನ್ನೂ ಕೆಲವೊಂದು ಸಲಹೆಗಳನ್ನ ತಾವು ಮಾಡಿದ್ದೀರಿ. ಒಂದು ಐಡೆಂಟಿಟಿ ಕಾರ್ಡ್ ಕೊಡೋದಂತದ್ದನ್ನು ಕೂಡ ಮಾಡಿದ್ದೀರಿ. ನೀವು ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದಂದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಅದು ಹೇಗೆ ನಾನು ಪರಿಶೀಲನೆ ಮಾಡಬೇಕು? ಯಾಕಂದರೆ ಇದನ್ನು ಸಂಘದ ಕೆಲಸ ಮಾಡೋದ್ರಿಂದ ಸಂಘದಿಂದ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಿಸ್ಕೊ. ಹಾಗಾಗಿ ಜೊತೆಗೆ ಐಡೆಂಟಿಟಿ ಕಾರ್ಡನ್ನು ಕೊಡ್ತಕ್ಕಂಥದ್ದು, ಯಾಕಂದರೆ ಅವ್ರು ಹೇಳೋದು ನಿಜ. ಯಾಕಂದರೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತವೆ, ಅದು ಇದೊಂದು ಅಧಿಕೃತವಾಗಿರ್ತಕ್ಕಂಥ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಐಡೆಂಟಿಫಿಕೇಷನ್ನು ಕೂಡ ಭಾಳ ಮುಖ್ಯ ಆಗಿದೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ಜೊತೆಯಲ್ಲಿ ನಮಗೆ ಡೈರೆಕ್ಟಾಗಿ ಪೇಮೆಂಟ್ ಸಿಗಬೇಕು ಅಂತಕ್ಕಂಥದ್ದು ತಮ್ಮೆಲ್ಲರ ಆಸೆ ಇದೆ ಅಂತ ಅನಿಸುತ್ತೆ. ಯಾಕಂದರೆ ತಮ್ಮೆಲ್ಲರ ನಾನು ರೆಸ್ಪಾನ್ಸ್ ನೋಡ್ತಾ ಇದ್ದೀನಿ. ಯಾಕಂದರೆ ನಾವು ಈಗಿರೋ ಪದ್ಧತಿ ಏನಿದೆ ಅಂದರೆ ಇದು ನಮ್ಮ ಸಿ ಐ ಎಫ್ ಇರಲಿ ಅಥವಾ ನಿಮ್ಮ ಎಲ್ಲ ರಿನ್ಯೂಮ್ರೇಷನ್ಸ್ ಇರಲಿ ಅದು ಒಕ್ಕೂಟಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಕೂಡ ಒಂದು ರಿವ್ಯೂ ಮಾಡಿದಾಗೆಲ್ಲ ನಾನು ಗಮನಿಸಿದ್ದೀನಿ, ಇದು ಒಕ್ಕೂಟದಿಂದ ನಿಮಗೆ ರಿಲೀಸ್ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಧಿಕಾರಿಗಳು ಅಂದರೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಆದರೆ ಮೊನ್ನೆ ಬೆಳಗಾಂನಲ್ಲಿ ಬಸವರಾಜ ಕೂಡ ಕೆಲವೊಂದು ಅವರು ಒಕ್ಕೂಟದ ಅಧ್ಯಕ್ಷರು ನಮಗೆ ದುಡ್ಡು ರಿಲೀಸ್ ಮಾಡೋದಕ್ಕೆ ಮೀನಮಿಷ ಮಾಡ್ತಾ ಇದ್ದಾರೆ, ಡಿಲೇ ಮಾಡ್ತಾ ಇದ್ದಾರೆ, ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಅವರು ಗಮನಕ್ಕೆ ತಂದಿದ್ರು. ಅದಕ್ಕೆ ಒಂದು ಫೂಲ್ ಪ್ರೂಫ್ ಮೆಥಡ್ ಕೂಡ ಇವರು ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟ ಕಟ್ಟತಕ್ಕಂಥ ಉದ್ದೇಶ ಏನಂತಂದರೆ ನಾವು ಸ್ವಲ್ಪ ಡಿಸೆಂಟ್ರಲೈಸ್ ಮಾಡಬೇಕು ಅಂತ, ಎಲ್ಲ ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಿಂತ ನಾವು ವಿಕೇಂದ್ರೀಕರಣದಲ್ಲಿ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು. ಹಾಗಾಗಿ ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟಗಳಿವೆ, ತಾಲೂಕು ಮಟ್ಟದಲ್ಲೂ ಕೂಡ ಒಕ್ಕೂಟ ಇದೆ. ಆದರೆ ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೊಡ್ತಕ್ಕಂಥದ್ದು ಏನಂದರೆ ಅವರು ಹತ್ರ ಇರ್ತಾರೆ, ಹಾಗಾಗಿ ಈ ಸಮಸ್ಯೆ ಉದ್ಭವಿಸ್ಬಾರ್ದು ಆ್ಯಕ್ಚುಲಿ. ಯಾಕಂದರೆ ಆ ಗ್ರಾಮ ಪಂಚಾಯತಿ ಒಕ್ಕೂಟದಲ್ಲಿ ಇರ್ತಕ್ಕಂಥವ್ರು ನೀವೇ ಇದ್ದೀರಿ, ನಿಮ್ಮ ಸಂಘಗಳಿಂದನೇ ಆಯ್ಕೆಯಾಗಿ ಬಂದಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಆ ರೀತಿ ಆಗಬಾರ್ದು, ಅದನ್ನು ಖಂಡಿತವಾಗಿ ಯಾವ ರೀತಿ ಸರಿಪಡಿಸ್ಬೇಕು ಅದನ್ನು ಖಂಡಿತವಾಗಿ ಪರಿಶೀಲನೆ ಮಾಡಲಾಗ್ತದೆ. ಮತ್ತು ಇನ್ನೊಂದು ಸಲಹೆಯನ್ನು ಕೂಡ ಕೊಟ್ಟಿದ್ದೆ, ಯಾಕಂದರೆ ಮೊಬೈಲ್ ಎಲ್ಲ ಇನ್ನು ಅಟೆಂಡೆನ್ಸ್ ಮೊಬೈಲ್ ಎಲ್ಲ ಅದಕ್ಕೂ ನಿಮ್ಮ ಆ್ಯಕ್ಟಿವಿಟೀಸು ಕೂಡ ಎಲ್ಲ ರೆಕಾರ್ಡ್ ಮಾಡಬೇಕು. ಆಮೇಲೆ ಸಾಕಷ್ಟು ಆ್ಯಕ್ಟಿವಿಟಿ ಮ್ಯಾಪಿನ ನೋಡಿದೆ, ಇಷ್ಟೊಂದು ಭಾಳಷ್ಟೊಂದು ಲಿಸ್ಟ್ ಆಫ್ ವರ್ಕ್ ಏನಿದೆಯಲ್ಲ ಅದು ತುಂಬ ದೊಡ್ಡದಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾಕಂದರೆ ಭಾಳ ಸರ್ಕಾರ ಸೂಕ್ಷ್ಮವಾದ ಭಾವಿಸಿದ್ದೀವಿ, ಚಳುವಳಿ ಹಿನ್ನೆಲೆಯಿಂದ ಬಂದಿದ್ದೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರ. ಮತ್ತು ನಮ್ಮದೇ ಜಿಲ್ಲೆಯ ಮಂತ್ರಿಗಳು ಇಬ್ಬರಿದ್ದಾರ, ನಮ್ಮ ಇನ್ನೊಬ್ಬ ಮಂತ್ರಿಯವರಂತೂ ಮನುಸ್ಮೃತಿ ನಡೆಯುತ್ತಿಲ್ಲ. ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ನಮ್ಮ ದೇಶ ನಡೀಬೇಕು ಅಂತಾರ. ಹಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಡೀಬೇಕು ಅಂದ್ರೆ ನಮ್ಮ ಹೆಣ್ಣು ಮಕ್ಕಳ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಲಾಗದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾರಿ ಆಗಲ್ಲ. ಮಾಡಲಿಲ್ಲ ಅಂದ್ರೆ ಮನುಸ್ಮೃತಿ ಇದ್ದಂಗೆ ಅಂತ ಅರ್ಥ. ಮನುಸ್ಮೃತಿ ಒಳಗೆ ಹೆಣ್ಣು ಮಕ್ಕಳಿಗೆ ಎರಡನೇ ದರ್ಜೆ ಪ್ರಜೆ ಅಂತದ, ಹೆಣ್ಮಕ್ಳಿಗೆ ಕಿಮ್ಮತ್ ಕೊಡಬೇಡ್ರಿ ಅಂತದ, ನ ಸ್ತ್ರೀ ಸ್ವಾತಂತ್ರ್ಯ ಮಹತಿ ಅಂತದ, ಪುಕ್ಸಕ್ಕೆ ದುಡಿಸ್ಕೊಳ್ರಿ ಅಂತದ. ಹಾಗಿದ್ರ ಪುಕ್ಸಕ್ಕೆ ದುಡಿಸ್ಕೊಳ್ಳುವ, ಕಮ್ಮಿ ಕೂಲಿಗೆ ದುಡಿಸ್ಕೊಳ್ಳುವ ಯಾವುದೇ ಪ್ರವೃತ್ತಿ ಸರ್ಕಾರದಾಗಿರ್ಲಿ, ಸಮಾಜದಾಗಿರ್ಲಿ, ಮನೆ ಒಳಗಿರ್ಲಿ, ಅದು ಮನುಸ್ಮೃತಿಯ ಆಗ್ತದ. ಆ ಕಾರಣದಿಂದ ಮನುಸ್ಮೃತಿಯನ್ನ ಕಿತ್ತಾಕ್ಬೇಕು, ಸಂವಿಧಾನವನ್ನ ಜಾರಿ ಮಾಡಬೇಕು ಅಂತಾದ್ರೆ ನಮ್ಮ ಸಂಜೀವಿನಿ ನೌಕರರ ಸಮಸ್ಯೆಗಳನ್ನ ಆಲಿಸ್ರಿ, ಆ ಸಮಸ್ಯೆಗಳನ್ನ ದಯವಿಟ್ಟು ಪರಿಹಾರವನ್ನ ಮಾಡ್ರಿ ಅಂತ ಪರಿಹಾರವನ್ನ ಖಂಡಿತ ನೀವು ಮಾಡ್ತೀವಿ ಅನ್ನುವ ನಂಬಿಕೆ ವಿಶ್ವಾಸ ನಮ್ಗೆಲ್ಲರಿಗೂ ಅದ. ಅತ್ಯಂತ ಸರಳವಾಗಿ ಸಜ್ಜನರಾಗಿ ಜನತೆ ಪ್ರಶ್ನೆಗಳನ್ನ ಯಾವತ್ತೂ ಕೇಳಿಕೊಂಡು ಬಂದಂತ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಹೀಗೆ ನಾವು ಈ ವಿಷಯದಲ್ಲಿ ವಿನಂತಿಯನ್ನ ಮಾಡ್ತಾ ನನಗೆ ನಿಮ್ಮೊಂದಿಗೆ ಮಾತಾಡ.
ಬಳಿಕ ಮಾತನಾಡಿದ ಸಮಿತಿಯ ಗೌರವ ಸಲಹೆಗಾರರಾದ ಕೆ ನೀಲಾ ಅವರು ಸಂಜೀವಿನಿ ನೌಕರರಿಗೆ ನೇಮಕಾತಿಯ ಆದೇಶವನ್ನು ತಕ್ಷಣವೇ ಎಲ್ಲಾ ನೌಕರರಿಗೆ ಒದಗಿಸಬೇಕು. ಕಳೆದ ಹಲವಾರು ತಿಂಗಳುಗಳಿಂದ ಉಳಿಸಿಕೊಂಡಿರುವ ಬಾಕಿ ಗೌರವಧನ ವೇತನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಮತ್ತು ವೇತನವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಎಂದು ಆಗ್ರಹಿಸಿದರು. ಸಮಾರಂಭದಲ್ಲಿ ಶಾಂತಾ ಘಂಟಿ, ಸಿದ್ದಮ್ಮ ಬಂಕೂರ್, ನಂದಾದೇವಿ ಸೇರಿದಂತೆ ಸಮಿತಿಯ ಅನೇಕರು ಉಪಸ್ಥಿತರಿದ್ದರು.